ಕೊನೆಗೆ ಜೈಲು. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಬೆಂಗಳೂರಿನ 24ನೇ ACMM ಕೋರ್ಟ್ನ ನ್ಯಾಯಾಧೀಶರು ಪೊಲೀಸ್ ಕಸ್ಟಡಿಗೆ ನೀಡಿ ಅಂತ ಆದೇಶವನ್ನ ನೀಡಿದ್ದಾರೆ. ಇನ್ನು ನ್ಯಾಯಾಧೀಶರ ವಿಚಾರಣೆಯ ವೇಳೆ ದರ್ಶನ್ ಹಾಗೂ ಪವಿತ್ರ ಅವರು ಕಣ್ಣೀರನ್ನ ಹಾಕಿರುವಂತಹ ಘಟನೆ ಕೂಡ ನಡೆದಿದೆ. ರೇಣುಕಾ ಸ್ವಾಮಿ ಅವರ ಕ್ರೂರ ಕೊಲೆ ಕೇಸ್ಗೆ ದರ್ಶನ್ ಅಭಿಮಾನಿಗಳು ಹಾಗೂ ಇಡೀ ಕನ್ನಡ ಚಿತ್ರರಂಗವೇ ಶಾಕ್ಗೆ ಒಳಗಾಗಿದೆ. ಈ ಪ್ರಕರಣದಲ್ಲಿ ಪವಿತ್ರಗೌಡ A1 ಆರೋಪಿಯಾಗಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ A2 ಆರೋಪಿಯಾಗಿದ್ದಾರೆ. ಮೈಸೂರಿನ ತೋಟದ ಮನೆಯಲ್ಲಿ ಜಿಮ್ ಮಾಡುತ್ತಿದ್ದ ದರ್ಶನ್ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಬೆಳಿಗ್ಗೆ 10 ಗಂಟೆಯಿಂದ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ವಿಜಯನಗರ ಪೊಲೀಸ್ ಠಾಣೆಯ ACP ಚಂದನ್, DCP ಗಿರೀಶ್ ಅವರಿಂದ ದರ್ಶನ್ ಅವರ ವಿಚಾರಣೆ ನಡೆಸಲಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ವಿಚಾರಣೆ ಮಾಡುವ ವೇಳೆ ಡಿಬಾಸ್ಗೆ ಎದೆ ನೋವು ಹಾಗೂ ಗ್ಯಾಸ್ಟ್ರಿಕ್ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸಂಜೆ 4:30ಕ್ಕೆ ಬೌಂಡರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಪರೀಕ್ಷೆ ಕೂಡ ಮಾಡಲಾಗಿದೆ. ECG, BP, ಶುಗರ್, ಯೂರಿನ್ ಟೆಸ್ಟ್, ಪಲ್ಸ್ ರೇಟ್ ಸೇರಿ ಜನರಲ್ ಚೆಕಪ್ ಕೂಡ ಮಾಡಲಾಗಿದೆ. ಬೌರಿಂಗ್ ಆಸ್ಪತ್ರೆಯ MS ಡಾಕ್ಟರ್ ಕೆಂಪರಾಜು ಅವರು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ್ದಾರೆ. ದರ್ಶನ್ ಬಂಧನ, ಪವಿತ್ರಗೌಡ ಬಂಧನವೇಕೆ? ಏನಿದು ಘಟನೆ? ನಟ ದರ್ಶನ್ ಅವರ ಮೇಲೆ ಹಲ್ಲೆ ಹಾಗೂ ಕೊಲೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಪೊಲೀಸರು FIR ದಾಖಲೆ ಮಾಡಿಕೊಂಡು ನಟ ದರ್ಶನ್, ನಟಿ ಪವಿತ್ರಗೌಡ ಸೇರಿ ಒಟ್ಟು 13 ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಕೊಲೆಯಾದ ರೇಣುಕಾ ಸ್ವಾಮಿ ಚಿತ್ರದುರ್ಗದ ಮೂಲದವನಾಗಿದ್ದು ನಟ ದರ್ಶನ್ ನ ಅಭಿಮಾನಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಸಂಸಾರದಲ್ಲಿ ಪವಿತ್ರಗೌಡ ಮೂಗು ತುರಿಸಿದ್ರಂತೆ. ಹೀಗಾಗಿ ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿ ಎಂಬಾತ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರಗೌಡ ಕುರಿತು ಅಶ್ಲೀಲ ಫೋಟೋಗಳನ್ನ ಹಾಗೂ ಬಹಳ ಕೆಟ್ಟ ರೀತಿಯ ಸಂದೇಶವನ್ನ ಹಂಚಿಕೊಳ್ತಿದ್ದ. ಅಲ್ಲದೆ ಹಲವಾರು ಬಾರಿ ಪವಿತ್ರಗೌಡಗೆ ನೇರವಾಗಿ ಮೆಸೇಜ್ ಕೂಡ ಮಾಡಿದ್ದ. ಈ ವಿಚಾರವನ್ನ ಪವಿತ್ರಗೌಡ ದರ್ಶನ್ಗೆ ಹೇಳಿಕೊಂಡಿದ್ರು. ಕಳೆದ ಭಾನುವಾರ ಬೆಂಗಳೂರಿನ ಕಾಮಾಕ್ಷಿಪಾಳ್ಯಕ್ಕೆ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಹೋಗಿದ್ದ ದರ್ಶನ್ ಹಾಗೂ ಆಪ್ತರು ವಿನಯ್ಗೆ ಸೇರಿದ ಶೆಡ್ ಒಂದರಲ್ಲಿ ಆತನಿಗೆ ಅಮಾನುಷವಾಗಿ ಥಳಿಸಿದ್ದಾರೆ. ಥಳಿಸಿದ ಏಟಿಗೆ ಯುವಕ ಸಾವನ್ನೊಪ್ಪಿದ್ದಾನೆ. ನಂತರ ಮೃತದೇಹವನ್ನ ಸುಮನಹಳ್ಳಿ ಮೋರಿ ಬಳಿ ಎಸೆದು ಹೋಗಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಡಲ್ವುಡ್ ಸ್ಟಾರ್ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಏನು, ಪಟ್ಟಣಗೆರೆ ಬಳಿ ಇರುವಂತಹ ಶೆಡ್ ಒಂದರಲ್ಲಿ ಈ ಒಂದು ರೇಣುಕಾ ಸ್ವಾಮಿ ಅವರನ್ನ ಇಡಲಾಗಿತ್ತು, ಅಲ್ಲೇ ಹಲ್ಲೆ ಮಾಡಲಾಗಿದೆ. ಜೊತೆಗೆ ಅವರು ಅಲ್ಲೇ ಕೊಲೆಯಾಗಿರುವಂತದ್ದು. ಅಂದ್ರೆ ಈ ಒಂದು 8ನೇ ತಾರೀಕು ಏನು ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡುತ್ತೆ ದರ್ಶನ್ ಅಂಡ್ ಗ್ಯಾಂಗ್. ಆ ಬಳಿಕ ಅವರನ್ನ ಇಲ್ಲಿಗೆ ಕರೆತರದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಬೇಕಾದ್ರೆ ನೋಡ್ತಾ ಇರ್ಬೋದು ಶೆಡ್ ಅನ್ನ. ಸೊ ಆ ಸಂದರ್ಭದಲ್ಲಿ ಏನು ಗ್ಯಾಂಗ್ ರೇಣುಕಾ ಸ್ವಾಮಿ ಅವ್ರನ್ನ ಇಲ್ಲಿಗೆ ತರುತ್ತೆ. ಆ ಸಂದರ್ಭದಲ್ಲಿ RR ನಗರದಲ್ಲಿರುವಂತಹ ಸ್ಟ್ರೋನಿ ಬ್ರೋಕ್ ಹೋಟೆಲ್ನಲ್ಲಿ ದರ್ಶನ್ ಅವರು ಏನು ಒಂದು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ದರ್ಶನ್ ಅಂಡ್ ಗ್ಯಾಂಗ್ ಏನಿದೆ ಅವ್ರಿಗೆ ಫೋನ್ ಮಾಡಿ ರೇಣುಕಾ ಸ್ವಾಮಿ ಅವ್ರನ್ನ ಕರೆ ತಂದಿರೋದಾಗಿ ಹೇಳುತ್ತೆ. ಆ ಸಂದರ್ಭದಲ್ಲಿ ಈಗ ಇನ್ನೊಬ್ಬ ಆರೋಪಿ ಏನು ವಿನಯ್ ಅರೆಸ್ಟ್ ಆಗಿದ್ದಾರೆ. ಸೊ ಅವರು ಮತ್ತೆ ದರ್ಶನ್ ಅವರು ಇಲ್ಲಿಗೆ ಬರ್ತಾರೆ. ಜೊತೆಗೆ ಪವಿತ್ರಗೌಡ ಅವರು ಕೂಡ ಇಲ್ಲಿಗೆ ಬಂದಿದ್ದು ಅನ್ನುವಂತಹ ಮಾಹಿತಿ ಲಭ್ಯವಾಗುತ್ತೆ. ಆ ಸಂದರ್ಭದಲ್ಲಿ ಅವರ ಮೇಲೆ ಹಲ್ಲೆ ಆಗುತ್ತೆ. ಬಳಿಕ ಇಲ್ಲಿಂದ ದರ್ಶನ್ ಅವರು ಹೊರಟು ಹೋಗ್ತಾರೆ. ಆದ್ರೆ ಇಲ್ಲಿರುವಂತಹ ಸಿಬ್ಬಂದಿಗಳೇನು ಹುಡುಗರಿರ್ತಾರೆ ಅವರೆಲ್ಲರೂ ಕೂಡ ಬೆಳಗ್ಗೆ ದರ್ಶನ್ ಅವ್ರಿಗೆ ಫೋನ್ ಮಾಡಿ ಅವರು ಏನು ರೇಣುಕಾ ಸ್ವಾಮಿ ಮೃತಪಟ್ಟಿರೋದಾಗಿ ಮಾಹಿತಿಯನ್ನ ಕೊಡ್ತಾರೆ. ಹಾಗಾಗಿ ಎಲ್ಲಿಂದಾದ್ರೂ ಬಿಸಾಕ್ರಿ ಅನ್ನುವಂಥದ್ದನ್ನ ದರ್ಶನ್ ಅವರು ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಸ್ವಾಮಿ ಪಕ್ಕಿಲುಬು ಕಟ್, 15 ಕಡೆ ಹಲ್ಲೆ. ರೇಣುಕಾ ಸ್ವಾಮಿ ಮೃತದೇಹವು ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿರುವಂತಹ ಮೋರಿಯಲ್ಲಿ ಪತ್ತೆಯಾಗಿದೆ. ಕೊಲೆಯಾದ ಯುವಕ ರೇಣುಕಾ ಸ್ವಾಮಿ, ಅವನ ಮುಖದ ಮೂಳೆ ಮುರಿದು ಹೋಗಿದೆ. ಮೂಗು ಓಪನ್ ಆಗುವಂತೆ ಗುದ್ದು ಬಿಟ್ಟಿದ್ದಾರೆ. ಕಾಲಿನಿಂದ ಮರ್ಮಾಂಗಕ್ಕೆ ಒದ್ದಿದ್ದಾರೆ. ಎಡಭಾಗದ ಪಕ್ಕೆಲುಬು ಕಟ್ ಆಗುವಂತೆ ಹಲ್ಲೆ ಮಾಡಲಾಗಿದೆ. ರೇಣುಕಾ ಸ್ವಾಮಿ ಅವರ ಕಾಲು ಮತ್ತು ಕೈ ಬ್ಯಾಟ್ ನಿಂದ ಹೊಡೆಯಲಾಗಿದೆ. ದೊಣ್ಣೆಯಿಂದ ಕೂಡ ಹಲ್ಲೆ ಮಾಡಲಾಗಿದೆ. ಮೃತ ವ್ಯಕ್ತಿಯ ಕಿವಿಗೆ ಹಾಗೂ ತಲೆಗೆ ಗಂಭೀರವಾದ ಗಾಯಗಳು ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಚ್ಚರಿಯ ಘಟನೆ ಏನು ಅಂತಂದ್ರೆ, ರೇಣುಕಾ ಸ್ವಾಮಿ ದೇಹದ ಮೇಲೆ 15 ಕಡೆ ಹಲ್ಲೆ ಮಾಡಿರುವುದು ಪತ್ತೆಯಾಗಿದೆ.
ಮೂಗು, ಕಾಲು, ತಲೆ, ಬೆನ್ನು, ದವಡೆ ಸೇರಿದಂತೆ ಒಟ್ಟು 15 ಕಡೆಯಲ್ಲಿ ಗಾಯಗಳು ಪತ್ತೆಯಾಗಿವೆ. ಕೊಲೆ ಪ್ರಕರಣದಲ್ಲಿ ಪೊಲೀಸರು ಪವಿತ್ರ ಗೌಡ A1, ನಟ ದರ್ಶನ್ A2, ಪವನ್ A3 ಮಾಡಿದ್ದಾರೆ. ವಿನಯ್ ವಿ, ನಾಗರಾಜ್ R, ಲಕ್ಷ್ಮಣ್ M, ಪ್ರದೋಷ್ S, ಪವನ್ K, ದೀಪಕ್ ಕುಮಾರ್ M, ನಂದೀಶ್, ಕಾರ್ತಿಕ್, ನಿಖಿಲ್ ನಾಯಕ್, ರಾಘವೇಂದ್ರ ಅಲಿಯಾಸ್ ರಾಘು, ಕೇಶವಮೂರ್ತಿ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಪ್ರಕರಣದಲ್ಲಿ ನಟ ದರ್ಶನ್ಗೆ 3 ಕಂಟಕಗಳು ಎದುರಾಗಲಿದೆ. ಐಸಿಸಿ 1860 ಸೆಕ್ಷನ್ 302 ಹಾಗೂ 201 ಅಡಿಯಲ್ಲಿ ದರ್ಶನ್ ವಿರುದ್ಧ FIR ದಾಖಲೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಯಾರು, ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ದರ್ಶನ್ ಅಭಿಮಾನಿ ಎನ್ನಲಾದ ರೇಣುಕಾಸ್ವಾಮಿ ಅವರ ನಿಗೂಢ ಕೊಲೆ ಕೇಸ್ ಬಾರಿ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿಬಿಟ್ಟಿದೆ. ರೇಣುಕಾಸ್ವಾಮಿ ಯಾರು, ಅವನ ಕುಟುಂಬದ ಹಿನ್ನೆಲೆ ಏನು ಎಂಬುದನ್ನ ನೋಡೋದಾದ್ರೆ ಒಂದು ಕ್ಷಣ ಕರುಳು ಚುರ್ರ ಅನ್ನುತ್ತೆ, ಕಣ್ಣೀರ ಕೋಡಿಯೇ ಹರಿದು ಬಿಡುತ್ತೆ. ಚಿತ್ರದುರ್ಗ ನಗರದ ತುರುವನೂರು ರಸ್ತೆಯಲ್ಲಿರುವಂತಹ ಬ್ಯಾಂಕ್ ಕಾಲೋನಿಯ ನಿವಾಸಿಯಾಗಿರುವಂತಹ ಶಿವಾನಂದ ಗೌಡರು ಹಾಗೂ ರತ್ನಪ್ರಭಾ ದಂಪತಿಗಳ ಪುತ್ರನೇ ಈ ರೇಣುಕಾಸ್ವಾಮಿ. ತಂದೆ KEB ನಿವೃತ್ತಿ ನೌಕರರಾಗಿದ್ದಾರೆ. ರೇಣುಕಾಸ್ವಾಮಿಗೆ 1 ಹಿಂದಷ್ಟೇ ಮದುವೆ ಕೂಡ ಆಗಿತ್ತು. ಪತ್ನಿ 5 ಗರ್ಭಿಣಿಯಾಗಿದ್ದಾರೆ. 3-4 ವರ್ಷಗಳಿಂದ ಅಪೋಲೋ ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ರು. ಚಳ್ಳಕೆರೆ ಗೇಟ್ ಬಳಿಯಲ್ಲಿರುವಂತಹ ಬಾಲಾಜಿ ಬಾರ್ ಬಳಿ ರೇಣುಕಾಸ್ವಾಮಿಯ ಬೈಕ್ ಕೂಡ ಪತ್ತೆಯಾಗಿತ್ತು. ನಂತರ ಪೋಷಕರು ಮಗ ಕಾಣೆಯಾಗಿರುವ ಕುರಿತು ದೂರನ ನೀಡಿದ್ದಾರೆ. ಆದರೆ ಭಾನುವಾರ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಸತ್ವ ಅಪಾರ್ಟ್ಮೆಂಟ್ ಸಮೀಪದ ಮೋರಿಯಲ್ಲಿ ರೇಣುಕಾಸ್ವಾಮಿ ಶವ ಪತ್ತೆಯಾಗಿತ್ತು. ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ರಾಮ್ ದೌರ್ಜಿ ಅವರು ನೀಡಿರುವಂತಹ ದೂರಿನ ಪ್ರಕಾರ ಪೊಲೀಸರು ಪ್ರಕರಣವನ್ನ ದಾಖಲೆ ಮಾಡಿಕೊಂಡಿದ್ರು. ಈ ದೂರಿನಲ್ಲಿ ಅಪರಿಚಿತ ಶವ ಪತ್ತೆಯಾಗಿರುವ ವಿಚಾರ ಮಾತ್ರ ಇದೆ. ನಂತರ ಶವ ಚಿತ್ರದುರ್ಗದ ರೇಣುಕಾಸ್ವಾಮಿ ಇದ್ದು ಅಂತ ದೃಢಪಟ್ಟಿತ್ತು. ಶವದ ಜೊತೆಗೆ ಸಿಕ್ಕ ದಾಖಲೆಗಳನ್ನ ಆಧರಿಸಿ ಗುರುತನ್ನ ಹಿಡಿಯಲಾಗಿತ್ತು ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ರೇಣುಕಾಸ್ವಾಮಿ ಅವರ ಅಪ್ಪ, ಅಮ್ಮ, ಪತ್ನಿ ಅವರಿಗೆ ನಿನ್ನೆ ರೇಣುಕಾಸ್ವಾಮಿ ಅವರು ನಿಧನರಾಗಿರುವಂತಹ ಸುದ್ದಿಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ತಿಳಿಸಿದ್ರು. ಇನ್ನು ಪ್ರಕರಣದ ಕುರಿತು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆಯಾಗಿದ್ದಾರೆ. ಈ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ 10 ಜನರನ್ನ ಬಂಧನ ಮಾಡಲಾಗಿದೆ. ನಮ್ಮ ಇಲಾಖೆಯವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರ ಬಳಿಕವೇ ಕಾರಣಗಳು ಗೊತ್ತಾಗಲಿದೆ. ಈಗ ಅಷ್ಟೇ ಮಾಹಿತಿ ನಮಗೆ ಗೊತ್ತಾಗಿರುವುದು ಅಂತ ಹೇಳಿದ್ದಾರೆ. ಇದು ಮರ್ಡರ್ ಕೇಸ್ ಆಗಿದ್ದರಿಂದ ಕೇಸ್ ಸೀರಿಯಸ್ ಆಗಿದೆ. ಅದರಲ್ಲಿ ದರ್ಶನ್ ಪಾತ್ರ ತನಿಖೆ ಬಳಿಕವೇ ಗೊತ್ತಾಗಲಿದೆ. ವೈಯಕ್ತಿಕವೋ ಅಲ್ವೋ ಅನ್ನೋದನ್ನ ತನಿಖೆ ಆದ್ಮೇಲೆ ನೋಡಬೇಕಾಗಿದೆ ಅಂತ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದ ಒಬ್ಬ ವ್ಯಕ್ತಿ ಕೊಲೆ ಆಗಿದ್ದಾರೆ, ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾರೆ. ಕೊಲೆಯಲ್ಲಿ ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಇನ್ವೆಸ್ಟಿಗೇಷನ್ ಎನ್ಕ್ವೈರಿ ಮಾಡುವಾಗ ದರ್ಶನ್ ಅವರು ಹೆಸರು ಕೂಡ ಬಂದಿದೆ ಅಂತ ಹೇಳಿದರು. ಹಾಗಾಗಿ ಅವರನ್ನು ಕೂಡ ತನಿಖೆ ಮಾಡೋದಕ್ಕೆ ಕರ್ಕೊಂಡು ಮಾಹಿತಿ ಇದೆ. ಅದ್ರ ಮೇಲೆ ತನಿಖೆ ಆಗೋವರೆಗೂ ಕೂಡ ನಾವೇನು ಹೇಳೋಕ್ಕಾಗಲ್ಲ. ಅವರು ನೇರವಾಗಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ, ಅಥವಾ ಯಾವ ಕಾರಣಕ್ಕಾಗಿ ಏನಾದರಾಗಿದೆ, ಇವ್ರ ಹೆಸರು ಯಾಕೆ ಬಂದಿದೆ ಅಲ್ಲಿ ಅನ್ನೋದನ್ನೆಲ್ಲ ತನಿಖೆ ಮಾಡಿದ ನಂತರನೇ ಗೊತ್ತಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನು ಹೇಳಕ್ಕಾಗಲ್ಲ. ಪ್ರಕರಣದ ಕುರಿತು ಮಾತನಾಡಿದ ಬೆಂಗಳೂರು ಪೊಲೀಸ್ ಆಯುಕ್ತ B.ದಯಾನಂದ್ ಅವರು ತನಿಖೆಯಲ್ಲಿ ಕನ್ನಡ ಚಿತ್ರರಂಗದ ನಟ ದರ್ಶನ್ ಹಾಗೂ ಆತನ ಸಹಚರರನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿ ದರ್ಶನ್ ಪತ್ನಿಗೆ ಅವಾಚ್ಯ ಸಂದೇಶವನ್ನ ಕಳಿಸಿದ್ದಾನೆ ಎನ್ನುವಂತಹ ಕಾರಣಕ್ಕೋಸ್ಕರ ಆತನನ್ನ ಕೊಲೆ ಮಾಡಲಾಗಿದೆ ಎನ್ನುವುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಅಂತ ಹೇಳಿದ್ದಾರೆ. ಈ ಕೊಲೆ ಪ್ರಕರಣ ಆಗಿರ್ತಕ್ಕಂಥದ್ದು ದಿನಾಂಕ 9 ಅಂದ್ರೆ ಭಾನುವಾರದಂದು ಸಿಕ್ಕಂತಹ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರದಲ್ಲಿ CCTV ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು ಆತ ಚಿತ್ರದುರ್ಗ ನಗರದ ರೇಣುಕಾಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನ ಕೈಗೊಂಡಿದ್ದು ಅದರಲ್ಲಿ ಕನ್ನಡ ಚಿತ್ರರಂಗದ ಓರ್ವ ನಟ ಹಾಗೂ ಆತನ ಸಹಚರರನ್ನ ನಾವು ಬಂಧಿಸಿ ಕೂಲಂಕುಷವಾದಂತಹ
ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಕೈಗೊಳ್ತಾ ಇದ್ದೀವಿ. ತನಿಖೆಯ ಪ್ರಕ್ರಿಯೆಗಳು ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ. ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡಲಾಗುತ್ತೆ. ಒಟ್ಟಿನಲ್ಲಿ ದೊಡ್ಡ ಸ್ಟಾರ್ ನಟನಾಗಿ ತುಂಬಾ ಖ್ಯಾತಿಯನ್ನ ಪಡೆದಿದ್ದ ದರ್ಶನ್ ಸಾಮಾನ್ಯ ವ್ಯಕ್ತಿಯೊಬ್ಬನ ಕೊಲೆ ಕೇಸ್ನಲ್ಲಿ ಪೊಲೀಸ್ ಠಾಣೆಯ ಕಂಬಿಯನ್ನ ಎಣಿಸುವಂತಾಗಿದೆ.